फ्रेंड्स वेलकम बैक दिव्या रवि ऋषिका चानल इवत नानु पालक रोटी माता बेगी अक्की मत तेनकाय मत पालक पालक सोपन तोले चना तोले आमेले अक्की नानु ओवर नाइट इट्टिद्दे अदर नीर सोसिट्टिद्दे नोड़ी स्वल्प तेनकायन सुलिदिट्कोंडिद्देने नोड़ी अक्की वैट रईस तक इवगा नानु मिक्सी जारी हाकु मिक्स तक नानु अक्की हाँता अक्की आयतु स्वल्प उप्पाकता अर्ध टी स्पून नानु साल्ट हाँता स्वल्प कोकोनट हाँता ನಿಮಗೆ ಕೊಕೊನಟ್ ಇಷ್ಟ ಇದ್ದರೆ ಹಾಕಿ ಇಷ್ಟ ಇಲ್ಲದಿದ್ದರೆ ಪರವಾಗಿಲ್ಲ ಇವಾಗ ನಾನು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈಗ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇದನ್ನು ಒಟ್ಟಿಗೆ ರುಬ್ಬಬೇಕು ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ಇದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ ಗ್ರೀನ್ ಕಲರ್ ಬಂದಿದೆ ಸೂಪರ್ ಆಗಿ ಕಾಣ್ತಾ ಇದೆ ಚೆನ್ನಾಗಿ ನೈಸ್ ಆಗಿದೆ ಇದು ಇವಾಗ ಒಂದು ಪ್ಯಾನ್ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ ಈಗ ರೊಟ್ಟಿ ತರ ಮಾಡ್ತಾ ಇದೀನಿ ನೋಡಿ ಪಾಲಕ್ ತುಂಬಾ ಹೆಲ್ದಿ ಬಾಡಿಗೆ ನಮ್ಮದು ವೆಯಿಟ್ ಲಾಸ್ ಮಾಡುತ್ತೆ ಇವಾಗ ಸ್ವಲ್ಪ ತುಪ್ಪ ಹಾಕ್ತಾ ಇದೀನಿ ಇವಾಗ ಸ್ವಲ್ಪ ಅದು ಬೇಯಬೇಕಲ್ವಾ ಅದಕ್ಕೋಸ್ಕರ ನಾನು ಮುಚ್ಚಿಡ್ತಾ ಇದೀನಿ ಈಗ ಇವಾಗ ಇದು ಒಂದ ಕಡೆ ಬೆಂದಿದೆ ಈಗ ಇನ್ನೊಂದ ಕಡೆ ಇದನ್ನು ಪಲ್ಟಿ ಮಾಡಿ ಹಾಕಬೇಕು ಕಾಣುವಾಗ ನೋಡಿ ಎಷ್ಟು ಚೆನ್ನಾಗಿದೆ ತೆಂಗಿನಕಾಯಿ ಹಾಕಿದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿನ ಹಾಕಬೇಕು ತೆಂಗಿನಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ಇದು ಎರಡು ಕಡೆನೂ ಫ್ರೈ ಆಗಿದೆ ಮಕ್ಕಳು ತಿನ್ನಲ್ಲಲ್ಲ ಆವಾಗ ಈ ತರ ಮಾಡಿ ಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕಲರ್ ನೋಡಿ ಮಕ್ಕಳು ತಿಂತಾರೆ ಇವಾಗ ಒಂದು ಮಾಡಿ ತೋರಿಸ್ತೆ ಅಲ್ವಾ ಈಗ ಇನ್ನೊಂದು ನೋಡಿ ನಾನ್ ಸ್ಟಿಕ್ ಅಲ್ಲಿ ಮಾಡೋದ್ರಿಂದ ನಾನು ಅದಕ್ಕೆ ಎಣ್ಣೆ ಹಾಕೋದಿಲ್ಲ ಮೇಲೆ ಮಾತ್ರ ಎಣ್ಣೆನ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಇವಾಗ ಇನ್ನೊಂದು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದು ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಇವಾಗ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ತುಪ್ಪ ಇಷ್ಟ ಇಲ್ಲದಿದ್ದರೆ ಏನೇನೋ ಹಾಕ್ಬೋದು ಇವಾಗ ಒಂದು ಅದಾಗಿದಲ್ಲ ಈಗ ಇದಕ್ಕೆ ಚಟ್ನಿ ಬೇಕಲ್ಲ ಅದಕ್ಕೆ ಚಟ್ನಿ ಮಾಡ್ತಾ ಇದ್ದೀನಿ ಗ್ರೀನ್ ಚಟ್ನಿ ಮಾಡ್ತಾ ಇದ್ದೀನಿ ಈಗ ಎರಡು ಮೆಣಸಿನಕಾಯಿ ಹಾಕಿದ್ದೇನೆ ಮತ್ತು ಸ್ವಲ್ಪ ಶುಂಠಿ ಮತ್ತು ಹುಣಸೆ ಹಣ್ಣು ಮತ್ತು ಇದು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ನಾನು ತೆಗೀಲಿಲ್ಲ ಯಾಕೆಂದರೆ ಅದರಲ್ಲಿ ನಾರಿನಂಶ ಇರೋದ್ರಿಂದ ನಾವು ಬೆಳ್ಳುಳ್ಳಿನ ತೊಳೆದು ಇಡಿಯಾಗಿ ಹಾಕಬೇಕು ಮತ್ತು ಸ್ವಲ್ಪ ಉಳ್ಳಿಗಡ್ಡೆ ಹಾಕಿದ್ದೇನೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು ಇವಾಗ ಇದಾಗಿದೆ ನೋಡಿ ಎಲ್ಲ ಗ್ರೀನ್ ಗ್ರೀನ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಈ ಥರ ಚಟ್ನಿ ಮಾಡಿ ನಾವು ಫ್ರಿಡ್ಜಲ್ಲಿ ಇಟ್ಟು ಕೆಲವು ಸಲ ಇದಕ್ಕೆ ಸ್ಯಾಂಡ್ವಿಚ್ ಎಲ್ಲ ಮಾಡುವಾಗ ನಮಗೆ ಅದು ಯೂಸ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದಿವ್ಯಾ ರವಿ ವಿಶ್ವ ಚಾನಲ್